ನಮ್ಮ ಆಫ್ಟರ್ನೂನ್ ಸೆಷನ್ನು ಈಗ ನಮ್ಮ ಶಿವಶಕ್ತಿ ಕಲಾ ಕೇಂದ್ರ ಗಡಿಯಾರದಲ್ಲಿ 12:04 ಈ ಸೆಷನ್ನಲ್ಲಿ ಸೆಕೆಂಡ್ ಸೆಷನ್ ಇದು. ತಾರೀಕು 2 ಮೇ ತಿಂಗಳು, ಭಾನುವಾರ 2021. ನಮ್ಮ ಸಂಚಿಕೆಯ ನಂಬರ್ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಮುಕ್ಕಾಲು ಸೆಂಚುರಿ ಅಂದರೆ 975 ಬುದ್ಧಾವತಾರದ 59. ಬುದ್ಧನನ್ನು ಇದುವರೆಗೂ 58 ಸ್ವರೂಪಗಳಲ್ಲಿ ಅವನ ಟೀಚಿಂಗ್ಸ್ ಮೂಲಕ ನಾವೆಲ್ಲ ಜ್ಞಾನವಂತರಾಗ್ತಾ ಇದ್ದೇವೆ. ಬುದ್ಧನ ಜ್ಞಾನವನ್ನು ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿಯೇ ಶಾಂತಿ ಮಂತ್ರಗಳ ಮೂಲಕ ತಿಳ್ಕೊಳ್ಳೋವಂಥ ಒಂದು ಪ್ರಯತ್ನ. ತಾಯಿಯ ಕೃಪಾ ಕಟಾಕ್ಷ, ಬುದ್ಧನ ಆಶೀರ್ವಾದ, ತಮ್ಮೆಲ್ಲರ ಹಾರೈಕೆ. ಯಾಕೆಂದರೆ ಇವು ನಮಗೆ ಒಂದು ಅಕ್ಷರ ಹೊರಬರಬೇಕಾದರೂ ಕೂಡ ಅಕ್ಷರ ಶಕ್ತಿಗಳು, ಬುದ್ಧನ ವಿಚಾರ, ಅದರಲ್ಲೂ ನಾವು ಈಗ ವಸಿಷ್ಠರ ಶಾಂತಿ ಮಂತ್ರವನ್ನು ನಾವು ಪಠನೆ ಮಾಡ್ತಾ ಇದ್ದೀವಿ. ಈ ವಿಷಯದಲ್ಲಿ ಮೂರನೆಯ ಈ ಮಂತ್ರ ವಸಿಷ್ಠರ ಶಂ, ಋಗ್ವೇದ ಸಂಹಿತೆಯ ಷಣ್ಣ ಮಂತ್ರಗಳು ಅಂತ. ಶಂ ಅನ್ನೋದು ಪದೇ ಪದೇ ಬರ್ತಾ ಇರೋದನ್ನು ನೀವು ಗಮನಿಸ್ಬೇಕು. ಅದಕ್ಕೆ ಷಣ್ಣ ಮಂತ್ರಗಳು ಅಂದರೆ ಶಂ ಅಂದರೆ ಶಾಂತಿ, ಬೇಕಾದಷ್ಟು ಅರ್ಥ ಇದೆ ಸುಖ. ಈ ದೃಷ್ಟಿಯಿಂದ ಮೂರನೆಯದು ಓಂ ಷಣ್ಣೋದಾತ ಶಮುರ್ದರ್ಥ ನೋ ಅಸ್ತು ಷಣ್ಣ ಉರುಚಿ ಭವತು ಸ್ವಧಾಭಿ ಶಂ ರೋದಸಿ ಬೃಹತಿ ಷಣ್ಣೋ ಅದ್ರಿಹಿ ಷಣ್ಣೋ ದೇವಾನಾಂ ಸುಹವಾನಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಶಮು ದರ್ತಹನೋ ಅಸ್ತು ಓಂ ಷಣ್ಣೋ ಧಾತ ಶಮು ದರ್ತಾನೋ ಅಸ್ತು ಷಣ್ಣ ಉರುಚಿ ಭವತು ಸ್ವದಾಪಿ ಷಣ್ಣ
ಉರುಚಿ ಭವತು ಸ್ವಧಾಮಿಷಂ ರೋದಸಿ ಶಂ ರೋದಸಿ ಬೃಹತಿ ಶಂ ರೋದಸಿ ಬೃಹತಿ ಶನ್ನೋ ಅತ್ರಿ ಶಂ ರೋದಸಿ ಬೃಹತಿ ಶನ್ನೋ ಅತ್ರಿ ಶನ್ನೋ ದೇವಾನಃ ಶನ್ನೋ ದೇವಾನಾಂ ಸುಹವಾನಿ ಸಂತು ಶನ್ನೋ ದೇವಾನಾಂ ಸುಹವಾನಿ ಸಂತು ಸುಹವಾನಿ ಸಂತು ಓಂ ಶಾಂತಿ 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 ಓಂ ಶಾಂತಿ. ಇಲ್ಲಿ ಓಂ ಶನ್ನೋ ಧಾತ ಶಮುದರ್ಥ ನೋ ಅಸ್ತು ಸ್ಥಾಪಕ ಮತ್ತು ಧಾರಣ. ಅದಕ್ಕೆ ಒಂದು ದಾತ ಒಂದು ದರ್ಥ ಅಂತೀವಿ. ಇದರ ಅರ್ಥ ಏನು? ಸ್ಥಾಪಕ. ಸ್ಥಾಪಕ ಅಂದರೆ ಯಾರು? ಒಂದು ಸ್ಥಿತಿ ಸ್ಥಾಪಕ ಅಂತ. ನಮಗೆ ನಮ್ಮ ವಿಷ್ಣು, ಈಗ ನಾವು ಯಾರನ್ನ ಚಿಂತನೆ ಮಾಡ್ತಾ ಇರೋದು? ಒಂಬತ್ತನೇ ಅವತಾರ ವಿಷ್ಣುವಿನ, ಒಂಬತ್ತನೇ ಅವತಾರ ದಶಾವತಾರ ಮಹಾವಿಷ್ಣು. ಅದರಲ್ಲಿ ಬುದ್ಧ ಭಗವಾನ್ ವಿಚಾರ ಮಾತಾಡ್ಕೊಳ್ತಾ ಇದ್ದೆ. ಬುದ್ಧ ಭಗವಾನು ಯಾವ ರೀತಿ ಅವನು ಧರ್ಮದಾತು ಅವನು ಅಂದರೆ ಧರ್ಮಕ್ಕೆ ಅಧಿಪತಿ ಅಂತ ಕರಿಬೋದು ಬೇಕಾದ್ರೆ. ಯಾಕಂದರೆ ಧರ್ಮವನ್ನೇ ಅವನ ದಯೆಯೇ ಧರ್ಮದ ಮೂಲವಯ್ಯ. ಧರ್ಮದಿಂ ಗೆಲ್ಲುವುದೇ ಮರ್ಮ ಎಂಬುದನ್ನು ಚೆನ್ನಾಗಿ ಅರಿತಿದ್ದವನು ಬುದ್ಧ ಭಗವಾನ್. ಯಾಕಂದರೆ ಅವನು ಎಲ್ಲ ಸ್ತರಗಳಲ್ಲೂ ಕೂಡ ಎಲ್ಲ ಸ್ತರಗಳು. ಅದಕ್ಕೆ ಸ್ಥಾಪಕ ಅನ್ನೋ ಪದ ಇಲ್ಲೇನು ಅಂದರೆ ನಾವು ಎಲ್ಲೋ ಒಂದು ಕಡೆ ತಿಳ್ಕೊಂಡ್ರೆ ಅದು ಅರ್ಥ ಆಗೋದಿಲ್ಲ. ಸ್ಥಾಪಕ ಅಂದರೆ ನಾವು ಅಂತೀವಿ ಸ್ಥಾಪಕ ಸಂಪಾದಕರು ಅಂತೀವಿ. ಅವ್ರನ್ನಾರು ಹೇಳ್ಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ ಒಂದು ಸ್ಥಾಪನೆ ಮಾಡೋದು, ಒಂದು ಸ್ಥಾಪನೆ ಆಗಿದ್ದನ್ನು ಮುಂದುವರಿಸ್ಕೊಂಡು ಹೋಗೋದು ಬೇರೆ. ಫಸ್ಟ್ ಸ್ಟಾರ್ಟ್ ವಿತ್ ಅಂತೀವಿ, ಸ್ಟಾರ್ಟಪ್ ಕಾರ್ಯಕ್ರಮ. ಯಾವುದೇ ಒಂದು ಕಂಪ್ನಿನ ಫಸ್ಟ್ ಸ್ಟಾರ್ಟ್ ಮಾಡೋದು ಭಾಳ ಕಷ್ಟ. ಯಾಕೆಂದರೆ ಅದಕ್ಕೆಲ್ಲ ಫರ್ನಿಚರು ಬೇರೆ ಏನೇನು ಹೊಂದಿಸ್ಬೇಕು, ಲಕ್ಷ ಶ್ರಮ ಬುದ್ಧಿ ಹಣ ಮೂರು ಖರ್ಚಾಗುತ್ತೆ. ಅದರಿಂದ ಮೂರು ಯಾತ್ರ ಮೂಲಕ ಆಗುತ್ತೆ ಅಂದರೆ ಮೂರು ಮನಸ್ಸಿದ್ದಲ್ಲಿ ಮಾರ್ಗ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಅದಕ್ಕೆ ಧರ್ಮವೇ ಜಯವೆಂಬ ದಿವ್ಯ ಅಂದರೆ ಆ ಧರ್ಮನ ಹುಡುವಾಗ ನಮ್ಮ ಎತ್ಕೋತಾನೇ ಯಾರು ಕಂಪ್ನಿ ಸ್ಟಾರ್ಟ್ ಮಾಡೋದು, ಅಯ್ಯೋ ಲಾಸ್ ಆಗಿಬಿಟ್ರೆ ಏನು ಮಾಡೋದು ಅಂತ ಯಾರು ಸ್ಟಾರ್ಟ್ ಮಾಡೋಲ್ಲ. ಎಸ್, ಇದರಲ್ಲಿ ನಮಗೆ ಆನಂದ ಮಾತ್ರ ಇಲ್ಲ, ಲಾಸು ಪ್ರಾಫಿಟ್ಟು ಅನ್ನೋದು ಬರೀ ಹಣದ ಮೂಲಕ ಅಳೆಯೋಕ್ಕಾಗಲ್ಲ. ಒಂದು ಧರ್ಮದ ಒಂದು ಸ್ಥಾಪನೆ ಮಾಡಬೇಕಾದ್ರೆ, ಧರ್ಮಸ್ಥಾಪನ ಮಾಡುವಾಗ ಧರ್ಮದಿಂದ ಅದನ್ನು ಅದಕ್ಕೆ ಮೇಯ್ನ್ ಸೀಡ್ ಯಾವುದು, ಯು ಹ್ಯಾವ್ ಟು ಶೋ ದಿ ಸೀಡ್ ಆಫ್ ಧರ್ಮ ಓನ್ಲಿ. ಅದೇನಲ್ಲಿ ಸ್ಥಾಪಕ ಮತ್ತು ಧಾರಣ ಶಕ್ತಿಗಳು. ಧಾರಣ ಅಂದರೆ ಕ್ಯಾನ್ ವಿ ಅಫೋರ್ಡ್ ಅನ್ನೋದು ಬಹಳ. ಧಾರಣ ಯಾವುದೇ ಒಂದಾಗಲಿ, ಈಗ ಒಂದು ಯಾವುದೋ ಒಂದು ಎಲೆಕ್ಟ್ರಾ ಗ್ಯಾಡ್ಗೆಟ್ ಇರುತ್ತೆ, ಅದಕ್ಕೆ ಎಷ್ಟೋ ವೋಲ್ಟ್ ಅಷ್ಟೇ ತಡೆಯೋದು, ಓವರ್ ಆ್ಯಂಡ್ ಅಬೌವ್ ದಟ್ ಆದರೆ ಅದು ಬರ್ಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಎಷ್ಟು ಮೂಲ ಶಕ್ತಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಮ್ಮ ನಿಮಗೆ ಯಾರನ್ನೋ ನೋಡ್ಬಿಟ್ಟು ನಾವು ಅವ್ರ ಹಂಗೆ ನಾವಿರಬೇಕು ಅಂದರೆ ಕ್ಯಾನ್ ವಿ ಅಫೋರ್ಡ್ ಅಂತ ನೋಡ್ಕೋಬೇಕು. ಅದನ್ನೇ ಹೇಳೋದು ಎಲ್ಲ ವಿಚಾರದಲ್ಲೂ ಕೂಡ ನಮಗೆ ಇದು ಸಾಧ್ಯವೇ, ಸಾಧ್ಯಾಸಾಧ್ಯತೆಗಳು ಅಂತ ಬುದ್ಧನ ಆ ಪಥಗಳಲ್ಲಿ ಹೇಳಿದಾಗ ನಾನು ಹೇಳಿದ್ದೆ. ಸಾಧ್ಯಾಸಾಧ್ಯತೆ ನೋಡ್ಕೋಬೇಕು. ಅದನ್ನಿಲ್ಲಿ ಧಾರಣ ಶಕ್ತಿಗಳು ನಮ್ಮಲ್ಲಿ ಶಾಂತಿಯನ್ನು ಅನುಗ್ರಹ. ಯಾವಾಗ ನಮಗೆ ಅಬೌವ್ ದಟ್, ಓವರ್ ಆ್ಯಂಡ್ ಅಬೌವ್ ದಟ್ ನಮ್ಗೆ ಆಗದೇ ಇದ್ದನ್ನು ಯಾವ್ದಾದ್ರು ಕೈಗೂಡಿದ್ರೆ, ಈಗ ಉದಾಹರಣೆಗೆ ನನಗೆ ನಮ್ಮ ಗುರುಗಳು ಹೇಳಿದ ಮಾತು ಜ್ಞಾಪಕ ಬರುತ್ತೆ. ಭಾಳ ಒಳ್ಳೆಯ ಉದಾಹರಣೆ ಕೇಳಿದರು. ನಮ್ಗೆ ಯಾವುದೋ ಒಂದು ಕೆಲಸನ ಅಸೈನ್ ಮಾಡ್ತಾರೆ, ನಮಗೆ ಅದಕ್ಕೆ ಶಕ್ತಿ ಇರೋಲ್ಲ, ಅದಕ್ಕೆ ಬೇಕಾದಂಥ ಪೊಟೆನ್ಷಿಯಾಲಿಟಿ ಅಂತಿರುತ್ತೆ. ಒಬ್ಬೊಬ್ರಿಗೆ ಪ್ರಕೃತಿ ಒಬ್ಬರಲ್ಲಿ ಒಂದು ಹೆಚ್ಚು ಕೊಟ್ಟಿರುತ್ತೆ, ಇನ್ನೊಂದರಲ್ಲಿ ಅದು ಕಡಿಮೆ ಇರುತ್ತೆ. ಉದಾಹರಣೆಗೆ ನಾವು ಸಂಸ್ಕೃತ ಪಾಠಶಾಲೆಯಲ್ಲಿ ಓದ್ತಿದ್ದಾಗ ತುಂಬ ಸಂಪಿಗೆ ಮರಗಳಿದ್ವು. ನಮ್ಮಲ್ಲಿ ಕೆಲವರಿಗೆ ಹಳ್ಳಿ ಕಡೆಯಿಂದ ಬಂದವರು, ಅವ್ರಗಳಿಗೆ ಈಜೋದು ಮರ ಹತ್ತೋದೆಲ್ಲ ಬಹಳ ಇಸಿ. ನಾವು ಪಟ್ಟಣವಾಸಿಗಳಿಗೆ ಅಷ್ಟು ಅವ್ರು ಹೆಂಗೆ ಒಳ್ಳೆ ಈ ಕೋತಿಗಳು ಹಚ್ಚುತ್ತಲ್ಲ ಹಾಗೆ ಫಸ್ಟ್ ಕ್ಲಾಸಾಗಿ ಹತ್ಬಿಡೋರು, ಜೋತಾಡೋರು. ನಮಗೆ ಸ್ವಲ್ಪ ಬಿದ್ದೋಗ್ತೀವೇನೋ ಅಂತ ಹೆದರಿಕೆ. ಆಮೇಲೆ ಹುಡುಗರ ಜೊತೆ ಸೇರಿಸಿ ನಮಗೂ ಕೊಂಚ ಅಲ್ಲಿ ಒಂದು ಆಟ ಆಡಿಸ್ತಾ ಇದ್ದರು ನಮಗೆ, ಮರಕೋತಿ ಆಟ ಅಂತ ನಾವೆಲ್ಲ ಆಡ್ತಾ ಯಾಕಿದೆ ಎಷ್ಟು ಚೆನ್ನಾಗಿದೆ ಅಂದರೆ
ಆಮೇಲೆ ಎಲ್ಲರೂ ಒಟ್ಟಿಗಿದ್ದಾಗೆ ಏನಾಗುತ್ತೆ, ಈ ಹುಡುಗರಲ್ಲಿ ಇದ್ದಕ್ಕಿದ್ದಾಗೆ ಒಂದು ಕೆಟ್ಟ ಧೈರ್ಯ ಬಂದುಬಿಡುತ್ತೆ. ಆಗದೇ ಇದ್ರೂ ಅವ್ರ ಎದುರಿಗೆ ನಾವು ಅಶಕ್ತರು ಅನ್ನಿಸ್ಕೋಬಾರ್ದು ಅಂತ ಒಬ್ಬ ಹುಡುಗ, ಇನ್ಕ್ಲೂಡಿಂಗ್ ಮೀ, ನಾನು ಸೇರಿ, ನನಗೂ ಅಷ್ಟು ಮರ ಹತ್ತಕ್ಕೆ ಬರ್ತಿಲ್ಲ. ಆದರೆ ಒಂದು ಚಾಲೆಂಜಿಂಗ್ ಬಂದಾಗ ಎಲ್ಲರೂ ಏನು ಅನ್ಕೊಂಬಿಡ್ತಾರೆ, ಅಶಕ್ತ ಪರಮಾತ್ಮ ಅಂದ್ಕೊಂಬಿಡ್ತಾರೆ ಅಂತ ಎರಡು ಸರಿ ಹತ್ತಿದೆ, ನಾಲ್ಕು ಸಲ ಬಿದ್ದೆ, ತುಂಬ ತರ್ಚಿ ಗಾಯ ಎಲ್ಲ ಆಗೋಯಿತು. ಸುಮ್ಮನೆ ಅವ ಆ ಕಾಲದಲ್ಲಿ ಈ ರೀತಿ ಎಲ್ಲ ಟೆಟ್ ಪ್ಯಾಕು, ಈಗ ಒಂದು ಸಣ್ಣ ಗಾಯ ಆದರೂ ಉಂಟು. ಆಗ ಅಲ್ಲಿ ಎಂಥದ್ದು ಒಂದು ಕುಳ್ಳ ಇದು ಅಂತ ಕಳ್ಳನ ತಲೆ ಸೊಪ್ಪು ಅಂತ ಒಂದಿತ್ತು. ನಿಮ್ಗೆ ಎಷ್ಟು ಜನ ನನಗೆ ಅದಕ್ಕೆ ಕರೆಕ್ಟ್ ನೇಮ್ ಗೊತ್ತಿಲ್ಲ. ಅದನ್ನು ಹಿಂಗೆ ಹೊಡೆದ್ರೆ ಆ ಕಳ್ಳದ, ಆಮೇಲೆ ಅದ್ರದ್ದು ಸೊಪ್ಪು ತೊಗೊಂಡು ಹಿಂಡ ಮೇಷ್ಟು ಪಾಪ ಎಂಥ ಫಸ್ಟ್ ಏಡ್ ಮಾಡೋರು ಗೊತ್ತೇ ನಮಗೆ, ರಕ್ತ ಸುರಿತಿದೆ. ಅದನ್ನ ಹಾಕಿದ್ರು ಬಡಕ್ಕಂತ ರಕ್ತ ನಿಂತೋಯ್ತು, ಒಂದು ಸ್ವಲ್ಪ ಉರಿ ಆಯಿತು. ನೆಕ್ಸ್ಟ್ ಡೇನೇ ಮಾದು ಗಾಯ ಮಾದು ಹೋಯಿತು. ಯಾಕೆ ವಿಚಾರ, ಆಮೇಲೆ ಅವತ್ತಿಂದ ಅದನ್ನೇ ಸಬ್ಜೆಕ್ಟ್ ತೊಗೊಂಡ್ರು. ಈ ಮಂತ್ರದ ವಿಚಾರ ಹೇಳ್ತಾರೆ ನೋಡಪ್ಪ, ನಾವು ಸ್ಥಾಪಕ ಮತ್ತು ಧಾರಣ ಶಕ್ತಿಗಳು, ನಮ್ಮಲ್ಲಿ ಶಾಂತಿಯನ್ನು ಅನುಗ್ರಹ, ನಿನಗೆ ಆಗದೇ ಇರೋ ಕೆಲಸನ ನೀವು ಮಾಡ್ಕೋಬೇಡ. ಸೊ ನಾಟ್ ಡೂಯಿಂಗ್ ದಿ ವರ್ಕ್, ಅವ್ರು ಹೇಳಿದ್ದು ನಿಂಗೆ ಆಗದೇ ಇರೋ ಮಾಡದೇ ಇರೋದು ಕೂಡ ಈಗ ಅದಕ್ಕೆ ಇಷ್ಟೊಂದು ಅದೊಂದ್ರ ವಿಚಾರ ಅವ್ರು ಹೇಳಿದ್ರು. ನೋಡು ಇವ್ನು ಅದೇ ಹೇಳೋರು ಯಾವಾಗಲೂ, ಇವ್ನು ನೋಡಿ ಇವ್ನು ನಮಗೆ ಅವಮಾನ ಆಗೋದು ಪ್ರತಿ ಸತಿ ಹತ್ತು ಕಾಸು ಆದಮೇಲೆ ನೋಡು, ಅವತ್ತು ಹತ್ತು ಆಗಿ ಎರಡು ಸತಿ ಬಿದ್ದ ನೋಡು, ಚಡಿಯೆಲ್ಲ ಹರ್ಕೊಂಬಿಟ್ಟ ನೋಡಿ, ಇವೆಲ್ಲ ಇಷ್ಟೆಲ್ಲ ಹೇಳೋರು ಮಾಡಿದಾಗ ಮರ ಹತ್ತಕ್ಕೆ ಬರ್ತಿದ್ಮೇಲೆ ಹತ್ತದೇ ಇರೋದು ಕೂಡ ಒಂದು ಬುದ್ಧಿವಂತಿಕೆ. ಹತ್ತಿ ಗಾಯ ಮಾಡಿಕೊಂಡು ಆ ಕುಳ ಆ ಕಳ್ಳನ ತಲೆ ಸೊಪ್ಪಿನಲ್ಲಿ ಹಾಕ್ಕೊಂಡು ಅದಕ್ಕೆ ಉರಿ ಪಡ್ಕೊಳ್ಳೋದು ಅದ್ಯಾವ ಧರ್ಮ? ಈಗ ನಮ್ಗೆ ಅರ್ಥ ಇದೆ ಎಲ್ಲಕ್ಕೂ ಅದನ್ನ ಇದನ್ನು ನಾವು ಅಳವಡಿಸ್ಕೋಬೋದು. ಜೀವನದಲ್ಲಿ ನಮಗೆ ಆಗದೇ ಇದ್ದ ಕೆಲಸನ ದಾಕ್ಷಿಣ್ಯಕ್ಕೆ ಒಪ್ಕೋಬಾರ್ದು. ನಡೀತೀವಿ ಪಾಪ, ಗುರುಗಳು ಹೇಳ್ತಾ ಇದ್ದಿದ್ದ ಮೇಲೆ ನೋಡಿ, ಅಂಥ ಸಣ್ಣ ವಿಚಾರದಲ್ಲಿ ಸೋ ಮೆನಿ ಥಿಂಗ್ಸ್. ಎಲ್ಲರೂ ಒಬ್ಬೊಬ್ಬರಿಗೆ ದೈವಿಕವಾದಂಥ ಪ್ರಕೃತಿ ಶಕ್ತಿ ಕೊಟ್ಟಿರ್ತಾಳೆ. ಅದನ್ನು ಇಲ್ಲಿ ನಮ್ಮಲ್ಲಿ ಶಾಂತಿಯನ್ನು ಅನುಗ್ರಹಿಸಲಿ. ಯಾವಾಗ ಅಂದರೆ ನಮ್ಮ ಕೆಲಸ ನಾವು ಮಾಡೋ, ನಮಗೆ ಯಾವುದು ಅಸಹ್ಯನಾಗ, ನಮಗೆ ಪರ್ಫೆಕ್ಷನ್ ಇರುತ್ತೆ ಯಾವುದೋ ಒಂದರಲ್ಲಿ, ಅದನ್ನು ಮಾಡಿ. ಬೇರೆ ಇದನ್ನು ಮಾಡೋಕ್ಕೋಗಿ ನೀವು ಈ ಪರ್ಫೆಕ್ಷನ್ನು ಇಂಪರ್ಫೆಕ್ಷನ್ ಆಗಿಬಿಡುತ್ತೆ ಎಂತ ನೋಡಿ ಮೆಸೇಜ್. ಬುದ್ಧ ಹೇಳಿದ್ದೂ ಈ ಧರ್ಮದ ಧಾತುವಿನಲ್ಲಿ ಮುಂದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಶ್ಲೋಕದಲ್ಲಿ ವಸಿಷ್ಠರೇ ಅದು ಮೂರು ಮಂತ್ರಗಳು, ಶಮ್ನ ಅಂದರೆ ಶಮ್ನ ಮಂತ್ರ ಅಂತಲೇ, ನಿನಗೆ ಸುಖ ಸಿಗಬೇಕು ಅಂದರೆ ಅವನಿಗೆ ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಫುಡ್. ಇನ್ನೊಬ್ಬ ಹತ್ತದ, ಅವನಿಗೆ ಮರ ಹತ್ತಕ್ಕೆ ಬರುತ್ತೆ, ಅವನಿಗೆ ಹತ್ತೋದ್ರಿಂದಲೇ ಅವನಿಗೆ ಖುಷಿ. ನೀನು ಕಷ್ಟಪಟ್ಟು ಹತ್ಕೊಂಡು ಮೈಯೆಲ್ಲ ತರಚ್ಕೊಂಡು ಗಾಯ ಮಾಡಿಕೊಂಡು ಬಿದ್ದು ಕಾಲು ಮುರ್ಕೊಂಡು ಅವಾಗ ಈ ಥರ ಇರಲಿಲ್ಲ, ಅಲ್ಲೊಂದು ಪುತ್ತೂರು ಹತ್ತು ಚಿಕಿತ್ಸಕರು ಅಂತಿದ್ರು ಈ ಥರ ಆರ್ಥೋಪೆಡಿಕ್ಸ್. ಅಲ್ಲೋಗಿ ಒಂದೆರಡು ಸತಿ ಮೂಳೆ ಎಲ್ಲ ಲಟಕ್ಕಂತಿತ್ತು ನನಗಲ್ಲ ಬೇರೆಯವ್ರಿಗೆ, ನಂಗೆ ಸ್ವಲ್ಪ ಗಾಯ ಆಯಿತು. ಅವನು ಆಗ ಆರು ವಾರ ಕಟ್ಟಿಸ್ಕೊಂಡು ಕೂತಿದ್ದ. ಸೊ ನೋಡಿ ಈಗ ಅವನಿಗೆ ಅದು ಇನ್ನೂ ಉಳ್ಕೊಂಡಿದೆ ಅಂತ ಹೇಳಿದ್ರು. ಎಷ್ಟೋ ಅವನು ಆದಮೇಲೆ, ಯಾಕಂದರೆ ಒಂದು ಸತಿ ಹಾಗೆ ಬಿದ್ದರೆ ಅದಕ್ಕೆ ಡೋಂಟ್ ಡೂ ದಟ್ ಅನ್ನೋದಕ್ಕೆ ಪ್ರಾಕೃತಿಕ ನಿಯಮಗಳನ್ನು ಷಣ್ಣೋ ಉರುಚಿ ಬಹುತು ಸ್ವಾದಾಭಿ ಹೊಂದಿದ ವಿಶಾಲ ಭೂಮಿಯು ನಮ್ಮಲ್ಲಿ ಶಾಂತಿಯನ್ನು ಅನುಗ್ರಹಿಸಲಿ. ವಿಶಾಲ ಸ್ವರ್ ಮತ್ತು ಸಂತೋಷಕ್ಕಾಗಿ ಇರಲಿ. ಪರ್ವತಗಳು ನಮ್ಮ ಸಂತೋಷಕ್ಕಾಗಿ ಇರಲಿ. ನಮ್ಮ ಕರೆ ಇದೇನೆ, ನಮ್ಮ ಕರೆ ಯಾವುದು ಅಂದರೆ ಸುಹವಾನಿ. ನಮ್ಮ ಕರೆ ಸಿದ್ಧರಾಗಿರುವ ದೇವತೆಗಳು ನಮ್ಮ ಶಾಂತಿ ಮತ್ತು ಸಂತೋಷಗಳಿಗಾಗಿ ಇರಲಿ. ಏನು ನಾವೇನೇ ಮಾಡೋದು ಯಾತಕ್ಕಪ್ಪ, ಸಂತೋಷಕ್ಕೋಸ್ಕರ. ಆ ಸಂತೋಷ ಬಿದ್ದು ಗಾಯ ಮಾಡಿಕೊಂಡು ನರಳಿ ನೋವು ಅನುಭವಿಸೋಕ್ಕಿಂತ ನಮಗೆ ಅದ್ರ ಇನ್ನೊಬ್ಬನಿಗೆ ಅದಕ್ಕೆ ಅಷ್ಟಾಸಾಗಿ ಹತ್ತಾನೆ. ಈ ಮರ ತೋದನೆ ತೊಗೊಂಡು ಸುಖ ಸಂತೋಷ ಹಾಗೂ ಈ ವಸಿಷ್ಠರ 13 ಮಂತ್ರಗಳನ್ನು ನಂಗೆ ಈಗ ಅದೆಲ್ಲ ನಮಗೆ ಮಂತ್ರ ದಾಟಿ ಜ್ಞಾಪಕ ಇಲ್ಲ, ಅಷ್ಟು ಮರ್ತೋಗಿದೆ. ಅವರು ಹೇಳಿದ ಉದಾಹರಣೆಗಳು, ನಾ ಮರ ಹತ್ತು ಗಾಯ ಮಾಡಿಕೊಂಡಿದ್ದು, ಇನ್ನೂ ಆ ಗಾಯದ ಕಲೆಗಳು ಕೆಲವೆಲ್ಲ ಹೊಗೆ ಇಲ್ಲ ಹಾಗೆ ಇದೆ. ಅದು ನೋಡಿಕೊಂಡಾಗ ಅನ್ನಿಸ್ತು ಎಂತೆಂಥ ವಿಚಾರಗಳು. ಸ್ಥಾಪಕ ಮತ್ತು ಧಾರಣ ಶಕ್ತಿಗಳು ನಮ್ಮಲ್ಲಿ ಶಾಂತಿಯನ್ನು ಅನುಗ್ರಹಿಸಲಿ. ಷಣ್ಣೋ ದಾತ ಶಮು ದರ್ತ ನೋ ಅಸ್ತು. ಎರಡನೇದು, ಷಣ್ಣ ಉರುಚಿ ಉರುಚಿ ಭವತು ಸದಾಭಿಹಿ, ಅಂದರೆ ತನ್ನದೇ ಪ್ರಾಕೃತಿಕ ನಿಯಮಗಳನ್ನು ಹೊಂದಿದ ವಿಶಾಲ ಭೂಮಿಯು ಅಂದರೆ ಸದಾಭಿಹಿ ನಮ್ಮಲ್ಲಿ ಶಾಂತಿಯನ್ನು ಅನುಗ್ರಹಿಸಲಿ. ಮೂರನೇದು, ಶಮ್ರೋ ದಸಿ ಬೃಹತಿ ಶನ್ನೋ ಅದ್ರಿಹಿ, ವಿಶಾಲ ಸ್ವರ ಮತ್ತು ಭೂಮಿ ಸಂತೋಷಕ್ಕಾಗಿ ಇರಲಿ. ನೆಕ್ಸ್ಟ್, ಶನ್ನೋ ದೇವಾನ ಸುಹವಾನಿ ಸಂತು. ಸುಹವ ಅಂತ ಹೇಳಿದ್ರೆ ನಮ್ಮ ಕರೆಗೆ ಸಿದ್ಧವಾಗಿರುವ ದೇವತೆಗಳು. ಅಂದರೆ ಕರೆಗೆ ಸಿದ್ಧವಾಗಿರುವ ದೇವತೆಗಳು ಯಾರು ಅಂತಂದರೆ, ನಾವು ಯಾವ ರೀತಿ ಕರ್ಮ ಮಾಡ್ತೀವೋ ಅದಕ್ಕೆ ತಕ್ಕಾಗಿ ನಾವು ಪ್ರತಿಫಲ ಕೊಡೋದಕ್ಕೆ ದೇವತೆಗಳು ಕಾಯ್ತಾ ಇರ್ತಾರಂತೆ. ಸೊ ನಾವು ಬಿದ್ದುಬಿಟ್ಟು ಗಾಯ ಮಾಡಿಕೊಂಡ್ರೆ ನೋವು ಅನುಭವಿಸೋದೇ ನಮಗೆ ಪ್ರತಿಫಲ.
ಅದೇ ನಾವು ಆನಂದವಾಗಿ ಮರ ಹತ್ತಿ ಅಲ್ಲೊಂದು ಹಣ್ಣಿರುತ್ತೆ ಕೊನೆಯಲ್ಲಿ ಹತ್ತೋಕ್ಕೆ ಬರೋರು ಆ ಅಂಚಲ್ಲಿರೋ ಹಣ್ಣನ್ನು ಯಾರು ಆಸ್ವಾದಿಸ್ತಾರೋ ಅವ್ರಿಗೆ ಅದು ಫಲ. ಆಗ ನಮ್ಮ ಶಾಂತಿ ಮತ್ತು ಸಂತೋಷಗಳು ನಮಗೆ ಅದರ ಬುದ್ಧಿವಂತಿಕೆ ಏನು ಅಂತ ಯಾರು ನಿಮ್ಮ ಸ್ನೇಹತ್ಯ ಮರ ಹತ್ತಿ ಚೆನ್ನಾಗಿ ಬರ್ತಾನೆ ಅವನೇನು ಮಾಡ್ತಾನೆ ತನ್ನ ಅಲ್ಲಿರೋ ಪಕ್ವವಾದ ಹಣ್ಣುಗಳನ್ನ ತೊಗೊಂಡು ಅಲ್ಲೇ ಅವನು ತಿನ್ಕೊಂಡು ತನ್ನ ಜೋಗು ಇಟ್ಕೊಂಡು ಇನ್ನಷ್ಟು ಉದುರಿಸ್ತಾನೆ. ಆ ಉದುರುತ್ತಲ್ಲ ಚೆನ್ನಾಗಿ ಅದನ್ನು ತೊಗೊಂಡು ತಿನ್ನೋದು ಬುದ್ಧಿವಂತಿಕೆ ಅಂದರೆ ಅರ್ಥ ಏನು ಅಂದರೆ ಎಲ್ಲವನ್ನೂ ನೀನೇ ಮಾಡೋಕ್ಕಾಗಲ್ಲ. ಮರ ಹತ್ತದೇನೆ ಗಾಯ ಮಾಡಿಕೊಳ್ಳದೆ ಆ ಪ್ರತಿಫಲವನ್ನು ಬುದ್ಧಿವಂತಿಕೆ ಏನಂದರೆ ಅಂದರೆ ಮನಸ್ಸು ಸಂತೋಷವಾಗಿರ್ಬೇಕಾದ್ರೆ ನೋಡಿ ಇದು ದೀಸ್ ಆರ್ ಆಲ್ ದಿ ಥಿಂಗ್ಸ್. ನಾವು ಎಲ್ಲಾನು ನಾವೇ ಮಾಡ್ತೀವಿ ಅನ್ನೋಕ್ಕೊಂದು ಇದಕ್ಕೆ ಒಬ್ರಿಗೂ ಪರಸ್ಪರವಾಗಿ ಅವಲಂಬನೆ ಅನ್ನೋದು ಈ ಶಾಂತಿ ಮಂತ್ರದ ಉದ್ದೇಶ. ಈ ಪರಸ್ಪರ ಅವಲಂಬನೆ ನಮ್ಮ ಈ ಬುದ್ಧನ ಧರ್ಮದಲ್ಲಿ ಧರ್ಮಧಾತು ಹೇಗಿತ್ತು ಅಂತ ಹೇಳಿದ್ರೆ ಇವಕ್ಕೆ ಭೂತ ಭವಿಷ್ಯತ್ ವರ್ತಮಾನಗಳನ್ನು ಸೇರಿದ ಎಲ್ಲ ಧರ್ಮಗಳು ಸೇರಿ ಧರ್ಮಧಾತು ಎಂಬ ಮತ್ತೊಂದು ಅರ್ಥವೂ ಇದೆ. ನೋಡಿದೆ ಇದೆ ಭೂತ ಭವಿಷ್ಯತ್ ಮತ್ತು ವರ್ತಮಾನ. ನಾವು ಈಗೇನು ಮಾಡ್ತಾ ಇದ್ದೀವಿ ವಾಟ್ ಈ ಗಳಿಗೆಯಲ್ಲಿ ನಾವು 12:20 ಈಗ ನಮ್ಮ ಶಿವಶಕ್ತಿಗೆ ನಾವು ಈಗೇನು ಮಾಡ್ತಾ ಇದ್ದೀವೋ ಅದು ನಮಗೀಗ ಆನಂದ ಸಿಗಬೇಕು. ಹಳೇದನ್ನು ತಿಳ್ಕೊಂಡು ಈಗ ನಾನು ಹಳೇದನ್ನು ಜ್ಞಾಪಿಸ್ಕೊಂಡೆ. ನಾನು ಚಿಕ್ಕ ಹುಡುಗ ಆಗಿದ್ದಾಗ ಮರದಿಂದ ಬಿದ್ದಿದ್ದು ಆಮೇಲೆ ಅವ್ರಿಗೆ ನಮ್ಮ ಗುರುಗಳು ಅದರ ಫಲ ಹೇಗೆ ಉಣಬೇಕು ಅನ್ನೋ ತಿಳುವಳಿಕೆ ನೋಡಿ ಅದನ್ನೇ ಇಲ್ಲಿ ಇದು ಬುದ್ಧ ಹೇಳೋದು ಅಷ್ಟೇ. ನಾವು ಹಿಂದೆ ಮಾಡಿದ ತಪ್ಪನ್ನು ಮುಂದೆ ಮಾಡಬಾರ್ದು, ಅದರ ಬಗ್ಗೆ ತುಂಬ ಆಲೋಚನೆಯೂ ಮಾಡಬಾರ್ದು, ಅದು ಬಿಟ್ಬಿಡಬೇಕು. ಈಗ ವರ್ತಮಾನ ಲಿವ್ ಇನ್ ದಿ ಪ್ರೆಸೆಂಟ್. ನಾವು ಭೂತ ವರ್ತಮಾನ ಭವಿಷ್ಯ ಅಂತ, ಭವಿಷ್ಯ ನಮಗೆ ಗೊತ್ತಿರೋದಿಲ್ಲ. ಈಗ ವರ್ತಮಾನದಲ್ಲಿ ಯು ಲೀವ್ ಇನ್ ದಿ ಪ್ರೆಸೆಂಟ್ ಅನ್ನೋದಕ್ಕೆ ಇದು ಬಹಳ ಚೆನ್ನಾಗಿ ಅವನು ಏನಂತ ಹೇಳ್ತಾ ಅಂದರೆ ಭೂತ ಭವಿಷ್ಯ ವರ್ತಮಾನಗಳನ್ನು ಸೇರಿದ ಎಲ್ಲ ಧರ್ಮಗಳು ಸೇರಿ ಅದನ್ನೇ ಧರ್ಮಧಾತು ಅಂದರೆ ನಿನ್ನ ಹಳೆಯದು ಒಂದು ಅನುಭವ ಇರುತ್ತಲ್ಲ ಜೀವನದ ಅನುಭವಗಳು ಅದನ್ನ ಈಗ ಉಪಯೋಗಿಸ್ಕೊಂಡು ಆ ರೀತಿ ತಪ್ಪನ್ನ ರಿಪೀಟ್ ಮಾಡಬೇಡ. ಅದೇ ಬುದ್ಧ ಹೇಳ್ತಾ ಇರೋದು ನೆವರ್ ರಿಪೀಟ್ ರಿಪೆಂಟ್. ಫಸ್ಟ್ ಮಾಡಿದ್ದು ಬಿದ್ದಿದ್ದು ಆಗೋಯ್ತು, ಮರ ಹತ್ತಿ ಗಾಯ ಮಾಡ್ಕೊಂಡು ಆಗೋಯ್ತು, ರಿಪೆಂಟ್. ಆಮೇಲೆ ನೆವರ್ ರಿಪೀಟ್, ತಿರ್ಗಾ ಹತ್ತೋ ಪ್ರಯತ್ನ ಮಾಡಬೇಡ, ಐ ವಿಲ್ ಬಿ ರಿಲೀವ್ಡ್. ಆಮೇಲೆ ಫಲ ನಿಂಗೆ ಯಾವತ್ತು ಸಿಗುತ್ತೋ ನಿನ್ನ ಕೆಲಸ ನೀವು ಮಾಡ್ಕೊಂಡಿದ್ರೆ ಇನ್ನೊಬ್ಬರು ಫಲದಲ್ಲಿ ನೀನು ಅನುಭವಿಸೋದ್ರೆ ಬಿ ಇಂಟರ್ಡಿಪೆಂಡೆಂಟ್ ಆಗಿರಿ. ಅವ್ರಿಗೆ ಇನ್ಯಾವುದೋ ಒಂದು ಆಗಲ್ಲ, ನೀವು ಮಾಡೋ ಕೆಲಸ ನೋಡಿ ನೀವು ಬುದ್ಧಿವಂತಿಕೆಯಿಂದ ನಾನು ಅದನ್ನ ಹೇಳೋರು ನಮ್ಮದು ಆಗ ಒಂದು ಚಡಿ ಜಾಬ್ ಎರಡು ಜಾಬ್ ಇರೋದು, ಅವ್ರಿಗೆ ಒಂದೇ ಜಾಬ್ ಇದ್ದಿದ್ದು, ನಾ ಬಿದ್ದಿದ್ದನ್ನೆಲ್ಲ ಎರಡೂ ಜಾಬ್ಗೆ ಹಣ್ಣು ಹಾಕ್ಕೊಂಡೆ. ನೋಡಿದೆ ನೀನು ಎಷ್ಟು ಬುದ್ಧಿವಂತ, ಅವನು ಮರ ಹತ್ತಿ ಉದುರಿಸಿದ್ದು. ಆ ಉದುರಿದಾಗ ಇನ್ನೊಂದೇನಾಗುತ್ತೆ ಅಂದರೆ ಕಾಯಿ ಕೀಳಕ್ಕೆ ಹೋದಾಗ ಹಣ್ಣುಗಳು ಬಿದ್ದುಬಿಡ್ತವೆ, ಒಳ್ಳೆ ಪಕ್ವವಾದ ಹಣ್ಣು ನೀ ಅದನ್ನು ತೊಗೊಂಡಿದ್ದೆ ಪಕ್ವವಾದ ಹಣ್ಣು. ಅವನೇನು ಮಾಡಿದ್ರೆ ಕೀಳಕ್ಕೆ ಹೋಗಿ ಈಗ ಈಗ ಅಂದರೆ ಇನ್ನು ಕಾಯಿ ನಾಳೆ ನಾಡಿದ್ದಕ್ಕೆ ಅವ್ನಿಗೆ ಹಣ್ಣಾಗೋದು. ನೀನು ಈಗಲೇ ಸಿ ಎಂಥ ನಂಗೆ ಇದು ಅದು ಇದನ್ನ ಹೇಳ್ತಾ ಇದ್ದರೆ ಧರ್ಮದಾತು ಅಂದರೆ ಸಣ್ಣ ಸಣ್ಣ ವಿಚಾರಗಳು. ಅದನ್ನೇ ನೀವುಗಳೆಲ್ಲ ನನ್ನನ್ನು ಇವತ್ತು ಯಾವತ್ತೂ ನನಗೆ ಫೋನ್ ಬರಲಿಲ್ಲ, ನಿನ್ನೆ ಮೊನ್ನೆ ಹೇಳಿದಾಗ ಸರ್ ಎಷ್ಟು ಸಣ್ಣ ವಿಚಾರಗಳನ್ನು ಇಂಥ ಕ್ಲಿಷ್ಟವಾದ ವಿಚಾರಗಳಿಗೆ ಉದಾಹರಣೆ ಸಹಿತ ತಿಳಿಸ್ಕೊಡ್ತೀರಾ ಅಂದರೆ ನಮಗೆ ಈ ರೀತಿ ಇರಬೇಕು ಅನಿಸುತ್ತೆ. ನೋಡಿ ಇದಕ್ಕೆ ಇದನ್ನೇ ಬುದ್ಧತ್ವ ಅಂತ ಕರೆಯೋದು. ನೋಡಿ ಬುದ್ಧ ಇದು ದಿಸೆ ಬುದ್ಧತ್ವ ಇಸ್ ಒಂದು ಅಬ್ಜೆಕ್ಟಿವ್ ಮಾಡ್ಕೊಂಡ್ಬಿಡ್ಬೋದು. ಹೇಗೆ ಅಂದರೆ ಭೂತ ಭವಿಷ್ಯತ್ ವರ್ತಮಾನಗಳು ಸೇರಿದ ಎಲ್ಲ ಧರ್ಮಗಳು ಸೇರಿ ಧರ್ಮ ಇದು ಬುದ್ಧನ ಧರ್ಮ ಯಾವುದು ಅಂದರೆ ಅವನ ಪಾಸ್ಟ್ ಅವನು ಫ್ಯೂಚರ್ನ ತಿಳ್ಕೊಂಡು ಪ್ರೆಸೆಂಟಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಹೇಳ್ಕೊಡದೆ ಅದಕ್ಕೆ ದಟ್ ಈಸ್ ಕಾಲ್ಡ್ ಬುದ್ಧತ್ವಕ್ಕಾಗಿ ಮಾಡುವ ಸಾಧನೆಯಲ್ಲಿ ಧರ್ಮಧಾತು ಎಂಬ ಮತ್ತೊಂದು ಅರ್ಥವೂ ಇದೆ. ಬುದ್ಧತ್ವಕ್ಕಾಗಿ ಮಾಡುವ ಸಾಧನೆಯಲ್ಲಿ ಧರ್ಮಧಾತು ಪ್ರಧಾನ ಪಾತ್ರ ವಹಿಸುವುದೆಂದು ಹೇಳುವರು. ಇದೇ ಬುದ್ಧತ್ವ ಅಂದ್ರೇನು? ಈಗ ನಾನು ಇದುವರೆಗೂ ಏನು ಕಥಾರೂಪದಲ್ಲಿ ಉದಾಹರಣೆ ಸಹಿತ ಹೇಳಿದ್ನೋ ನಾವು ಪ್ರತಿಯೊಂದಕ್ಕೂ ನಾವೇ ಕಷ್ಟಪಡಬೇಕಾಗಿಲ್ಲ. ಸೊ ಕೆಲವು ನಮಗೆ ಯಾವುದು ಸುಲಭ ಆಗುತ್ತೋ ಅದನ್ನು ನಾವು ಮಾಡಿಕೊಂಡು ಇನ್ನೊಬ್ಬರು ಅಂದರೆ ಇಲ್ಲಿ ಪರಸ್ಪರಂ ಭಾವಯೇತ್ ಇನ್ನೊಬ್ಬರು ಮನಸ್ಸು ಇನ್ನೊಬ್ಬರು ಕೊಡೋದನ್ನು ಸ್ವೀಕರಿಸೋ ಮನೋಭಾವನೆ ಇರಬೇಕು. ಕೊಡೋದು ಅಂದರೆ ಬರೀ ಒಂದು ಮೆಟೀರಿಯಲ್ ವೆಲ್ತೆ ಆಗಲ್ಲ, ಇನ್ನೊಬ್ಬರು ಪ್ರೀತಿಗೂ ನಾವು ಪ್ರೀತಿ ಪಾತ್ರರಾಗ್ತಕ್ಕಂಥದ್ದು. ಬುದ್ಧ ಹೇಳಿದ್ರೆ ಥ್ರೂಔಟ್ ಹೇಳ್ಕೊಂಬರೋದು ಧರ್ಮದ ಜೊತೆಗೆ ಅವನು ಪ್ರೀತಿನ ಅನುಭವಿಸೋದನ್ನು ಅದಕ್ಕೆ ಅವನು ಧರ್ಮಧಾತು ಅಂತ ಹೇಳೋದು. ಧಾತು ಅಂದರೆ ಎಲ್ಲದರ ಒಂದು ಸಾರ ಅಂತಲೂ ಬರುತ್ತೆ. ಅದರಿಂದ ಪ್ರತಿ ಮನುಷ್ಯನ ಬುದ್ಧಿಗೂ ಜಾಗೃತವಾಗುವ ದುಃಖದಿಂದ ವಿಮುಕ್ತಿಯನ್ನು ಸಾಧಿಸುವ ಶಕ್ತಿ ಆಂತರಿಕವಾಗಿ ಇರುವುದೆಂದು ಅದೇ ಧರ್ಮಧಾತುವೆಂಬುದು ನಾಗಾರ್ಜುನನ ಭಾವನೆ ಎಂದು ವ್ಯಾಖ್ಯಾನ ಮಾಡಿದವರು ಇದ್ದಾರೆ. ಅಂದರೆ ಬುದ್ಧತ್ವಕ್ಕೆ ಭೂಮಿಕೆ ಅಥವಾ ತಳಹದಿ ಧರ್ಮಧಾತು. ಧರ್ಮನಂ ಧರ್ಮದಿಂ ಗೆಲ್ಲುವುದೇ
ಮರ್ಮ ಅನ್ನೋದು ಇದು ಧರ್ಮಧಾತುವಿಗೆ ಈ ಸಂಚಿಕೆಗೆ ನಾನು ಬುದ್ಧನ ಧರ್ಮಧಾತು ಅಂದರೆ ಅರ್ಥ ಏನು ಅಂದರೆ ನಾವು ಪಾಸ್ಟನ್ನು ಅರ್ತ್ಕೊಂಡು ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡಿದೆ ಪ್ರೆಸೆಂಟಲ್ಲಿ ಬಾಳದೆ ಧರ್ಮ ಆ ಧರ್ಮಜ್ಞವನ ನಾವು ಈ 975 ಮಹಾಸಂಚಿಕೆಯಲ್ಲಿ ಬುದ್ಧ ಅವತಾರದ ಪಾರ್ಟ್ 59 ನಾನು ಈ ಸಂಚಿಕೆಗೆ ಮಂಗಳ ಮಾಡ್ತಾ ಇದ್ದೇನೆ. ನಮಸ್ಕಾರ.